ನಿರ್ವಹಿಸುತ್ತಿದ್ದು, ಇದರ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ಸಂಕಲ್ಪ ದಿನಾಚರಣೆಯನ್ನು ರವಿವಾರ ನಡೆಸಲಾಯಿತು. ಮಣ್ಣಗುಡ್ಡ ಗುರ್ಜಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಮಣ್ಣಗುಡ್ಡ ಗುರ್ಜಿ ಉತ್ಸವ 150ನೇ ಸಂವತ್ಸರವನ್ನು ಪೂರ್ಣಗೊಳಿಸುವ ಈ ಸಂದರ್ಭದಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ಸಂಕಲ್ಪ ದಿನಾಚರಣೆಯನ್ನು ರವಿವಾರ ಶರವ ಶ್ರೀ ಮಹಾಗಣಪತಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೆಸಲಾಯಿತು. ಈ ವೇಳೆ ಮಣ್ಣಗುಡ್ಡ ಗುರ್ಜಿ ಉತ್ಸವದ 150 ಸಂವತ್ಸರಗಳ ಲೋಗೋ ಹಾಗೂ ಭಿತ್ತಿ ಪತ್ರವನ್ನು ಗೌರವಾಧ್ಯಕ್ಷರಾದ ರಾಘವೇಂದ್ರ ಶಾಸ್ತ್ರಿ ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು. ಮನುಷ್ಯ ಜನ್ಮ ಅತಿ ಶ್ರೇಷ್ಠ ಪುರಾಣಗಳಲ್ಲಿ ಹೇಳ್ತಾರೆ. ದೇವರು ಕಡೆಗೆ ಮೋಹಿಸಬೇಕಾದ್ರೆ ಅವರಿಗೆ ಮನುಷ್ಯ ಜನ್ಮ ಕೊಡ್ತಾನೆ. ಅವರ ಪುಣ್ಯಗಳನ್ನ ಅಳ್ದು ಕಡೆಗೆ ಮನುಷ್ಯ ಜನ್ಮ ಕೊಡ್ತೇನೆ, ನೀನು ಒಳ್ಳೆಯದು ಮಾಡಿ ನನ್ನ. ಯಾಕಂದ್ರೆ ಮನುಷ್ಯನಿಗೆ ಮಾತ್ರ ಚಿಂತನೆ ಚಿಂತೆ ಎಲ್ಲ ಮಾಡುವಂತಹ ಶಕ್ತಿ ದೇವರ ಇರಬಹುದು ಅವರಿಗೆ ಮಾತ್ರ. ಆಗ ಆ ಮೂಲಕ ತನ್ನನ್ನು ಒಳ್ಳೆ ಕಾರ್ಯ ಸತ್ಯದಲ್ಲಿ ಸತ್ ಮನುಷ್ಯನಾಗಿ ಆ ದೇವರ ಪಾದ ಸಿಗುವಂತಹ ಆ ಭಾಗ್ಯ ಆಗಬಹುದು. ಅದಕ್ಕೆ ನಮಗೆ ಗುಣಗಳು ಹೇಳಿದ್ರೆ ಸುರಿಗೆ ದೇವರು ಮತ್ತೆ ಅವರು ತಂದೆ ಹುಟ್ಟಿಸಿದ ತಂದೆ ತಾಯಿ ಮತ್ತೆ ನಾವು ವಿದ್ಯೆ ಕಲಿಯುವಾಗ ಗುರು ಸಮಾಜದೊಂದಿಗೆ ಇರುವಾಗ ಸಮಾಜ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಹಂತದಲ್ಲಿ ನಾವು ತುಂಬ ಜನಗಳಿಗೆ ಕಾಗ್ಯ ಆ ಜನಗಳನ್ನೆಲ್ಲ ತೀರಿಸಿದ್ರೆ ನಮಗೆ ಮೋಕ್ಷ ಇಲ್ಲ. ಸುರಿಯ ದೇವರ ದೇವರ ಮೇಲೆ ನಂಬಿಕೆ ನಾವು ಸಂಪಾದನೆ ಒಂದು ಸ್ವಲ್ಪ ದೇವರ ದೇವರ ಪೂಜೆ ಮಾತ್ರ ಅಲ್ಲ ಸಮಾಜದಲ್ಲಿ ಪ್ರಾಣದಲ್ಲಿ ಹೇಳ್ತದೆ ಏನು ಮಾಡಿದ್ರು ಅದು ದೇವರಿಗೆ ಸೇರು. ದೇವರಿಗೆ ನಾವು ಸಹಾಯ ಮಾಡುವುದಾಗಿ ಸಮಾಜದ ಒಳಿತಿಗೆ ಧರ್ಮಕ್ಕಾಗಿ ಧರ್ಮ ದೇವರ ಹಾಗೆ ಮಾಡಿದ್ರೆ ನಾವು ಆದರ್ಶ. ಈ ವೇಳೆ ಸಿಎ ರಾಘವೇಂದ್ರ ರಾವ್, ಪ್ರಕಾಶ್ ರಾವ್, ಪ್ರೊಫೆಸರ್ ಎಂಬಿ ಪುರಾಣಿಕ್, ಡಾಕ್ಟರ್ ರಾಘವೇಂದ್ರ ಭಟ್ ಕೆ, ರಮೇಶ್ ಭಟ್, ಶ್ರೀ ರವೀಂದ್ರನಾಥ್, ಶ್ರೀ ಸುಧಾಕರ್ ರಾವ್ ಪೇಜಾವರ, ಶ್ರೀ ವಾಸುದೇವ ರಾವ್ ಬಿ, ಪಿ ಭಾರ್ಗವ ತಂತ್ರಿ, ಶ್ರೀ ಗುರುಚರಣ್ ಎಚ್ ಆರ್, ಪಿ ರಾಮಮೂರ್ತಿ ರಾವ್ ಹಾಗೂ ಮಣ್ಣಗುಡ್ಡ ಗುರ್ಜಿ ಸೇವಾ ಸಮಿತಿ ಮಹಿಳಾ ಘಟಕದ ಸದಸ್ಯರು ಉಪಸ್ಥಿತರಿದ್ದರು.